वॉस्टर न्यूज में स्वागत है आपका। मैं हूं सरदार। आज हिंदू पर संगठनों ने जिला अधिकारी को विजयपुर में ये मनवी की गई है कि हिंदुओं पर जुल्म और अत्याचार ये सब देखकर समझकर आज विजयपुर के जिला अधिकारी को मनवी की गई है। उतना ही नहीं, देश के प्रधानमंत्री मोदी जी को भी धमकी दिया गया है, तो इसके ऊपर कानून कार्रवाई करे और इनके ऊपर जो भी अगर जुल्म करे उनको कड़ी सी कड़ी सजा मिलने की जिला अधिकारी को मांग की है। देखेंगे एक रिपोर्ट में। वेंकटरमण नायक, हिंदू जनजागृति समिति, बागलकोट जिला समन्वयक। विषय ऐन तमगेल गे कल एर दिवस हिंदे राजस्थान विजय उदयपुर हिंदूबर चाकू हाकि हत्या सदर्भली फस्ट अल या सदर्भ एप्रील सदर्भदू कूड़ा ಏಪ್ರಿಲ್ ಮೂರರಲ್ಲಿ ಕೂಡ ಹೊಸ ವರ್ಷ ಆಚರಣೆ ಮಾಡಬೇಕಾದ್ರೆ ಅಲ್ಲಿ ಕೂಡ ಹಿಂದೂಗಳ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದರು। ಈ ರೀತಿ ಭಯೋತ್ಪಾದಕ ಕೃತ್ಯ ತುಂಬ ಪ್ರಮಾಣದಲ್ಲಿ ಆಗ್ತಾ ಇದೆ। ಇದಕ್ಕೆ ಎಲ್ಲದಕ್ಕೂ ಕೂಡ ಕಾರಣ ಭಯೋತ್ಪಾದಕರೇ ಇದ್ದಾರೆ। ಆ ದೃಷ್ಟಿಯಿಂದ ಮಾನ್ಯ ಗೃಹ ಮಂತ್ರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡಲೇ ಸಂಬಂಧಪಟ್ಟವರಿಗೆ ಶಿಕ್ಷೆ ಆಗಬೇಕು। ಆ ದೃಷ್ಟಿಯಿಂದ ಇದು ಭಾರತದಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ। ಅದಕ್ಕೋಸ್ಕರ ನಮ್ಮದು ವಿನಂತಿ ಏನಂತಂದ್ರೆ ಸಂಬಂಧಪಟ್ಟವರಿಗೆ ಆ ಕೊಲೆ ಮಾಡಿದವರಿಗೆ ಕೂಡಲೇ ಶಿಕ್ಷೆ ಆಗಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ। ನಮಸ್ಕಾರ, ವೆಂಕಟರಮಣ್ ನಾಯ್ಕ, ಹಿಂದೂ ಜನಜಾಗೃತಿ ಸಮಿತಿ। ನಮಸ್ಕಾರ, ಇವತ್ತು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಮತ್ತು ಅನೇಕ ಹಿಂದೂ ಪರ ಸಂಘಟನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರದ ಗೃಹ ಸಚಿವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ। ವಿಷಯ ಅಂತಂದರೆ ರಾಜಸ್ಥಾನದ ಕನ್ವೇಲಾಲ್ ಅಂತೇಳಿ ಒಬ್ಬ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು, ಅದು ಮತಾಂಧರ ಸೇರಿ ಹತ್ಯೆಯನ್ನು ಮಾಡಿದ್ದಾರೆ, ಆ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕು। ಅಲ್ಲದೆ ವಿಡಿಯೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಸಹ ಆಗಿದೆ, ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಇದೇ ರೀತಿ ಹತ್ಯೆ ಮಾಡ್ತೇವೆ ಮತ್ತು ಹಿಂದೂಗಳನ್ನು ಸಹ ಇದೇ ರೀತಿ ಹತ್ಯೆಯನ್ನು ಮಾಡ್ತೇವೆ ಅಂತೇಳಿ, ಅದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕು ಮತ್ತು ಅದಕ್ಕಾಗಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೇವೆ। ಇದು ಒಂದೇ ವಿಷಯ ಅಲ್ಲದೆ ಏಪ್ರಿಲ್ 3ನೇ ತಾರೀಕು ಹೊಸ ವರ್ಷದ ದಿನ ಮೆರವಣಿಗೆ ಹೋಗುವಂಥ ಸಮಯದಲ್ಲಿ ಮತಾಂಧರರು ಕಲ್ಲು ತೂರಾಟ ಮಾಡಿ ಹಿಂದೂಗಳು 50 ವಾಹನಗಳನ್ನು ಸುಟ್ಟಾಕಿದ್ದಾರೆ। ಎಷ್ಟೋ ಜನ ಅಲ್ಲಿ ಹಿಂದೂಗಳ ಮೇಲೆ ಹಲ್ಲೆಯನ್ನಾಗಿದೆ, ಅಲ್ಲಿ ಇರುವಂಥ ಹಿಂದೂಗಳು ಒಂದು ಭಯಭೀತರಾಗಿ ಅಲ್ಲಿಂದ ಪಲಾಯನ ಸಹ ಮಾಡಿದ್ದಾರೆ। ಅದರಿರುವುದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಅವರಿಗೆ ಕಠಿಣ ಶಿಕ್ಷೆಯನ್ನು ಆಗಬೇಕಂತೇಳಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಮನವಿಯನ್ನು ಮಾಡಿದ್ದೇವೆ। ಹಿಂದೂ ಜನಜಾಗೃತಿ ಸಮಿತಿ, ಹಿಂದೂ ಜನಜಾಗೃತಿ ಸಮಿತಿ, ವಿಜಯಪುರ, ಅರ್ಕಿ, ಸಾಗರ, ದಳವಾಯಿ।